ಹೈ ಫ್ರೆಂಡ್ಸ್ ಹೈಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆಗಳ ಪಾರ್ಟ್ ಹದಿನೈದನೇ ವಿಡಿಯೋ ನೋಡೋಣ ಸೊ ಇದು ಸೀರೀಸ್ ನಾನು ಏನು ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿದೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ತನಕ ಏನೇನು ಸ್ಕೀಮ್ಸ್ ನ್ಯೂಸಲ್ಲಿತ್ತು ಸೊ ಇದು ಡೀಟೇಲ್ ಆಗಿ ಒಂದೊಂದು ಸ್ಕೀಮ್ನು ಯಾವ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಸೊ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇದೆಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಸೊ ಡಿಟೇಲಾಗಿ ತಿಳ್ಕೊಂಡ್ರೆ ಆ ಒಂದು ಸ್ಕೀಮ್ ಬಗ್ಗೆ ಎನಿ ಟೈಪ್ ಆಫ್ ಕ್ವೆಶನ್ಸ್ ಕೇಳಿದ್ರು ಯು ಆರ್ ಇನ್ ದ ಸ್ಟ್ಯಾಂಡ್ ಟು ಆ್ಯನ್ಸರ್ ಅಲ್ವಾ ಸೊ ಬನ್ನಿ ಇದ್ರ ಬಗ್ಗೆ ಈ ಹದಿನೈದನೇ ಪಾರ್ಟಲ್ಲಿ ಏನೇನಿದೆ ಅಂತ ತಿಳ್ಕೊತಾ ಹೋಗೋಣ ಸೊ ಯಾರೂ ನೋಡಿಲ್ಲ ನನ್ನದು ಪ್ರೀವಿಯಸ್ ಸ್ಕೀಮ್ಸು ಅಪ್ ಟು ಫೋರ್ಟೀನ್ ತನಕ ಇರ್ತಕ್ಕಂಥದ್ದು ನೀವು ಅದರದ್ದು ಪ್ಲೇಲಿಸ್ಟು ಕೂಡ ಕ್ರಿಯೇಟ್ ಆಗಿದೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಬೈ ಪುನೀತ್ ಅಂತಿದೆ ಜೊತೆಗೆ ನಾನು ಜಿಯೋಗ್ರಫಿ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಭೂಗೋಳಶಾಸ್ತ್ರ ಅದರಲ್ಲಿ ವಾಯುಗೋಳ ಕಂಪ್ಲೀಟ್ ಮಾಡಿದ್ದೀನಿ ಏಳು ವೀಡಿಯೋಸ್ ಇದೆ ಅದು ಕೂಡ ಸಪ್ರೇಟ್ ರಿಲೀಸ್ ಕ್ರಿಯೇಟ್ ಆಗಿದೆ ಮತ್ತು ನಿಮಗೆ ಕರ್ನಾಟಕದ ಜಿಯೋಗ್ರಫಿ ಕರ್ನಾಟಕದ ಭೂಗೋಳ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಐದು ಪಾರ್ಟ್ಸ್ ಇದೆ ಇದ್ರದ್ದು ಬೇಕಾದ್ರೆ ನಿಮಗೆ ಕಮೆ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಓಕೆ ಫೈನ್ ಸೊ ಇಲ್ಲಿ ನಾವು ಮೊದಲು ಹೋಗೋಕ್ಕಿಂತ ಮುಂಚೆ ಇವತ್ತಿನ ಟಾಪಿಕ್ ಬಗ್ಗೆ ನಿಮಗೆ ಅನ್ ಅಕಾಡೆಮಿ ಗೊತ್ತಿದೆ ತರ್ಟಿ ಪ್ಲಸ್ ಎಜುಕೇಟೆಡ್ ಇರತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಸೊ ಇಲ್ಲಿ ನಿಮಗೆ ಹೈದರಾಬಾದ್ ಮತ್ತು ದೆಹಲಿ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಎಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ಮತ್ತು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಲೈವ್ ಡೌಟಿಕ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಎಜುಕೇಟರ್ ಜೊತೆ ಚಾರ್ಟ್ ಮಾಡ್ಬೋದು ಸೊ ಒಂದು ಕೋರ್ಸಲ್ಲಿ ನಿಮಗೆ ಎರಡರಿಂದ ಮೂರು ಜನ ಎಜುಕೇಟರ್ಸ್ ಇರ್ತಾರೆ ಯಾರನ್ನು ಬೇಕಾದ್ರೂ ಫಾಲೋ ಮಾಡ್ಬೋದು ಸೊ ಇದ್ರದ್ದು ನೀವು ಪ್ಲಸ್ ಕೋರ್ಸಸ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ಫಸ್ಟು ಅನ್ ಅನ್ಅಕಾಡೆಮಿ ಲರ್ನಿಂಗ್ ಅಂತನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತಕ್ಕಂಥಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ ನಿಮಗೆ ಯಾವ ಮಂತ್ ಎಷ್ಟು ಮಂತ್ಗೆ ಬೇಕು ಸಬ್ಸ್ಕ್ರಿಪ್ಷನ್ನು ಅಷ್ಟು ಮಂತ್ ನೀವು ಆಯ್ಕೆ ಮಾಡ್ಕೋಬೋದು ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಒಂದು ಮಂತ್ಗೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಒಂದು ಮಂತ್ಗೆ ನಿಮಗೆ ಕಾಸ್ಟ್ ಏನಾಗುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಹೆಚ್ಚು ಮಂತ್ ತೊಗೊಂಡ್ರೆ ನಿಮಗೆ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಟ್ವೆಲ್ ಮಂತ್ಸ್ಗೆ ತೊಗೊಂಡ್ರೆ ಫೈವ್ ಏಯ್ಟಿ ತ್ರೀ ರುಪೀಸ್ ಬಿಡುತ್ತೆ ಪರ್ ಮಂತ್ ಅಂದರೆ ನೀವು ಹೆಚ್ಚು ಮಂದಿ ತೊಗೊಂಡಷ್ಟು ನಿಮಗೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಗಮನಿಸಬೇಕಾಗಿದ್ದೇನಂದ್ರೆ ಇ ಎಮ್ ಐ ಆಪ್ಷನ್ಸ್ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ ಸೊ ಒಂದೇ ಸಲ ಪೇ ಮಾಡೋ ಸಿಟಿ ಫಾರ್ ಎಕ್ಸಾಂಪಲ್ ನೀವು ಟ್ವೆಲ್ ಮಂತ್ಸ್ಗೆ ಅದ ಸಿಕ್ಸ್ ಮಂತ್ಸ್ಗೆ ತೊಗೋತೀರಾ ಅಂತ ಇಟ್ಕೊಳ್ಳಿ ನೈನ್ ತರ್ಟಿ ತ್ರೀ ರುಪೀಸ್ ಪರ್ ಮಂತ್ ಬೀಳುತ್ತೆ ನಿಮಗೆ ಇಂಟು ಸಿಕ್ಸ್ ಮಾಡಿದ್ರೆ ನಿಮ್ಗೆ ಸಿಕ್ಸ್ ಮಂತ್ಸ್ ಆಗುತ್ತೆ ಅಲ್ವಾ ಇದನ್ನು ಬೇಕಾದ್ರೆ ಇ ಎಮ್ ಐ ಆಪ್ಷನ್ ಮುಖಾಂತರ ತೊಗೊಂಡು ನೀವು ಒನ್ ಮಂತ್ಗೆ ಒನ್ ಒನ್ ತೌಸಂಡ್ ರೀತಿ ಕಟ್ಕೊಂಡು ಬೇಕಾದ್ರೆ ಹೋಗ್ಬೋದು ನೀವು ಸೊ ಹೆಚ್ಚು ಹೆಚ್ಚು ಮಂದಿ ತೊಗೊಂಡಷ್ಟು ನಿಮಗೆ ಮತ್ತು ಈ ಒಂದು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಏನು ನಿಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಎಲ್ಲ ಕೋರ್ಸಸ್ನೂ ಆ್ಯಕ್ಸಸ್ ಮಾಡ್ಬೋದು ಕೆ ಎಸ್ ಇಂದ ಹಿಡಿದು ನೀವು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎನಿ ಕೋರ್ಸಸ್ ಸ್ಟ್ರಕ್ಚರ್ಡ್ ಕೋರ್ಸಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಸೊ ಇನ್ನೂ ನಿಮಗೆ ರೇಟ್ಸ್ ಕಮ್ಮಿ ಬೇಕು ಅಂತ ನನ್ನ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಒಂದು ಇಟ್ ಲೈವ್ ಅಂತಕ್ಕಂಥದ್ದು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಮತ್ತು ಕೆ ಎಸ್ ಪ್ರೀಲಿಮ್ಸ್ ಟೆಸ್ಟ್ ಸೀರೀಸು ಕೂಡ ಅವ್ರದ್ದು ಲಾಂಚ್ ಮಾಡಿದ್ದಾರೆ ಪಿ ಎಸ್ ಐ ಫ್ರೀ ಟೆಸ್ಟ್ ಸೀರೀಸ್ ನಡೀತಾರೆ ಸೆವೆಂತ್ ಜೂನ್ ಮತ್ತು ಫೋರ್ಟೀನ್ತ್ ಜೂನ್ ನಿಮಗೆ ಫ್ರೀ ಟೆಸ್ಟ್ ಸೀರೀಸ್ ಇರುತ್ತೆ ಅದಕ್ಕೂ ಕೂಡ ಎನ್ರೋಲ್ ಮಾಡಿಕೊಳ್ಳಿ ಸೊ ಇದ್ರ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಇದರ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಸಿಗ್ತಕ್ಕಂಥದ್ದು ಸೊ ಈ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟೆಸ್ಟ್ ಸೀರೀಸ್ ಆಗಲಿ ಅಥವಾ ಪ್ಲಸ್ ಕೋರ್ಸಸ್ ಆಗಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫೈನ್ ಸೊ ಮೊದಲನೇದಾಗಿ ನಾವು ಇವತ್ತಿನ ಸ್ಕೀಮಲ್ಲಿ ಜನೌಷಧಿ ಸುಗಮ ಏನದು ಜನೌಷಧಿ ಸುಗಮ ಫಸ್ಟ್ ನಾವು ಯಾವುದೇ ಸ್ಕೀಮ್ ನೋಡಬೇಕಂದ್ರೆ ನಾನು ಆ್ಯಸ್ ಯೂಜಲಿ ನಾನು ಯೂಜ್ವಲಿ ನಾನು ಏನು ಮಾಡ್ತೀನಿ ಒಂದು ಸಚಿವಾಲಯ ತಗೋತೀನಿ ಆ ಸಚಿವಾಲಯ ಅಡಿಯಲ್ಲಿ ಏನು ಸ್ಕೀಮು ಈ ವರ್ಷ ನ್ಯೂಸಲ್ಲಿತ್ತು ಆ ರೀತಿ ನಾನು ಮಾಡ್ತಾ ಹೋಗ್ತಾ ಇರೋದು ಸೊ ಯಾಕಂದರೆ ಸಚಿವಾಲಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಎಸ್ಪೆಷಲಿ ನಿಮಗೆ ಕೆ ಎಸ್ ಎಲ್ ಕೇಳ್ತಾರೆ ಮತ್ತು ಎಫ್ ಡಿ ಎಲ್ ಪಿ ಎಸ್ ಎಲ್ಲೂ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಫೈನ್ ಸೊ ಜನೌಷಧ ಸುಗಮ ಅಂತಕ್ಕಂಥದ್ದು ಏನು ಇದು ಒಂದು ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂದರೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು ಇದೊಂದು ಮೊಬೈಲ್ ಅಪ್ಲಿಕೇಶನ್ ಜನೌಷಧ ಸುಗಮ ಅಂತಕ್ಕಂಥದ್ದು ಮೊಬೈಲ್ ಅಪ್ಲಿಕೇಶನ್ ಇಲ್ಲಿ ನಿಮಗೆ ಔಷಧ ಅಂತ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು ಇಟ್ ಈಸ್ ಏನಕ್ಕೆ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಒಂದು ಜನರಿಕ್ ಔಷಧಿ ಇದೆಯಲ್ಲ ಆ ಜನರಿಕ್ ಔಷಧಿ ಮಳಿಗೆಗಳು ನಿಮಗೆ ಈ ಆ್ಯಪ್ ಮುಖಾಂತರ ನೀವಿರೋ ಜಾಗದಲ್ಲಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೀವು ತಮ್ಮ ಬೆರಳುಗಳ ತುದಿಯಲ್ಲಿ ನೀವು ಹುಡುಕೋಬೋದು ಎಲ್ಲೆಲ್ಲಿ ಜನರಿಕ್ ಔಷಧಿ ಸೆಂಟರ್ಸ್ಗಳು ಸಿಗ್ತವೆ ನಿಮಗೆ ಅಂಥೇಳಿ ಜೊತೆಗೆ ಈ ಒಂದು ಆ್ಯಪಲ್ಲಿ ನಿಮಗೆ ಈ ಜನರಿಕ್ ಮೆಡಿಸನ್ಸ್ ಏನು ಕರಿತೀವಿ ಜನರಿಕ್ ಮೆಡಿಸನ್ಸ್ ಮತ್ತು ಬೇರೆ ಬ್ರ್ಯಾಂಡೆಡ್ ಮೆಡಿಸನ್ ಅಂತ ಕರಿತೀವಿ ಕರಿತೀವಿ ಅದೆರಡದು ಪ್ರೈಸ್ನು ಕೂಡ ನೀವು ಏನು ಮಾಡ್ಬೋದು ಕಂಪೇರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದರೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ನಿಮಗೆ ಅಲ್ಲೊಂದು ಮೆಡಿಸನ್ ಕೊಟ್ಟಿರ್ತಾರೆ ಸೊ ಆ ಮೆಡಿಸನ್ನ ನೀವು ಈ ಆ್ಯಪಲ್ಲಿ ಟೈಪ್ ಮಾಡಿದ್ರೆ ಅದು ಜನರಿಕ್ ಮೆಡಿಸನ್ ಯಾರು ಅಂತ ತೋರಿಸುತ್ತೆ ಮತ್ತೆ ಪ್ರೈಸ್ ಕೂಡ ನಿಮಗೆ ಹೋಲಿಕೆ ಮಾಡ್ಕೋಬೋದು ಕಂಪೇರಿಜನ್ ಮಾಡ್ಕೋಬೋದು ಇದು ಈ ಒಂದು ಆ್ಯಪಲ್ಲಿ ನಿಮಗೆ ಮತ್ತು ನೀವು ಇರೋ ಪ್ರದೇಶದಲ್ಲಿ ಜನರಿಕ್ ಔಷಧಿ ಎಲ್ಲಿದೆ ಅಂತ ಕೂಡ ನಿಮಗೆ ಸಿಗ್ತಕ್ಕಂಥ ಸೊ ಜನರಿಕ್ ಔಷಧಿ ಅಂದರೆ ಏನೋ ಜನರಿಕ್ ಔಷಧಿ ಅಂತಂದರೆ ಇದೊಂದು ಮೆಡಿಸನ್ನು ಬ್ರ್ಯಾಂಡೆಡ್ಗೆ ಸಮಾನವಾಗಿ ಸುರಕ್ಷಿತವಾಗಿರ್ತಕ್ಕಂಥ ಅದೇ ರೀತಿಯಾದಕ್ಕಂಥ ಮೌಲ್ಯ ಇರ್ತಕ್ಕಂಥ ಇದು ಮೆಡಿಸನ್ ಇದು ಸೊ ಇದು ಈ ಬ್ರ್ಯಾಂಡೆಡ್ ಮೆಡಿಸನ್ನ ಏನು ಕೆಲಸ ಮಾಡುತ್ತೆ ಅದೇ ಕೆಲಸ ಇದು ಕೂಡ ಮಾಡುತ್ತೆ ಪರಿಣಾಮಕರವಾಗಿ ಇದು ಬಟ್ ಇದರ ಪ್ರೈಸು ಬ್ರ್ಯಾಂಡೆಡ್ ಮೆ ಮೆಡಿಸನ್ಸ್ಗೆ ಕಂಪೇರ್ ಮಾಡಿದ್ರೆ ಇದ್ರ ಪ್ರೈಸು ಕಮ್ಮಿ ಇರುತ್ತೆ ಹಗ್ಗವಾಗಿರುತ್ತೆ ಸೊ ಅದನ್ನು ಜೆನರಿಕ್ ಮೆಡಿಸನ್ ಅಂತ ಕರಿತೀವಿ ಅಂದರೆ ಸಿ ಒಂದು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಯಾರು ಒಂದು ಮೆಡಿಸನ್ ಕಂಡಿಡ್ತಾರೆ ಅಂತ ಇಟ್ಕೊಳ್ಳಿ ಓಕೆ ಪೆನ್ಸಿಲಿನ್ ಕಂಡಿಡ್ದ ಅಲ್ವಾ ಈಗ ಪೆನ್ಸಿಲಿನ್ ಎಷ್ಟು ಉಪಯೋಗ ಆಯಿತು ಆ ಟೈಮಲ್ಲಿ ಅವನು ಅದನ್ನ ಪೇಟೆಂಟ್ ತೊಗೊಂಡು ತಂದೆಸ್ರಲ್ಲ ಇಟ್ಕೊಂಡಿದ್ದರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಲ್ವಾ ಸೊ ಅದೇ ರೀತಿ ಯಾವುದಾರು ಒಂದು ಔಷಧ ಕಂಪ್ನಿ ಯಾವುದಾರು ಒಂದು ಮೆಡಿಸನ್ನ ಕಂಡು ಹಿಡ್ದಿರ್ತಾ ಅಥವಾ ಯಾವುದಾರು ಮೆಡಿಸನ್ನ ಪ್ರಿಸ್ಕ್ರೈಬ್ ಅದರ ಅದ್ರ ಬ್ರ್ಯಾಂಡಲ್ಲಿ ರಿಜಿಸ್ಟರ್ ಮಾಡಿರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಬ್ರ್ಯಾಂಡೆಡ್ ಮೆಡಿಸನ್ ಅಂತ ಕರಿತೀವಿ ಸೊ ಅದೇ ನ ಅವ್ರು ಏನು ಆ ಮೆಡಿಸನ್ಗೆ ಯೂಸ್ ಮಾಡಿರ್ತಾರಲ್ಲ ಆ ಮೆಡಿಸನ್ಗೆ ಯೂಸ್ ಮಾಡಿರ್ತಕ್ಕಂಥ ಕೆಮಿಕಲ್ ಕಂಪೋಸಿಷನ್ಸ್ ಏನು ಹೇಳ್ತೀವಿ ಯಾವುದೇ ಆಗಲಿ ಆ ಮೆಡಿಸನ್ಗೆ ಯೂಸ್ ಮಾಡಿರ್ತಕ್ಕ ಕಂಪೋಸಿಷನ್ನ ಬೇರೆ ಕಂಪ್ನೀಸ್ಗಳು ಪರ್ಚೇಸ್ ಮಾಡ್ಕೋಬೋದು ಮಾಡಿಕೊಂಡು ಬೇರೆ ಹೆಸರಲ್ಲಿ ಈ ಅದೇ ಸೇಮ್ ಇದನ್ನ ಬೇರೆ ಹೆಸರು ಕಮ್ಮಿ ರೇಟ್ಗೆ ಮಾರ್ತವೆ ಯಾಕಂದ್ರೆ ಈ ಯಾರು ಕಂಡಿಡ್ತಾರಲ್ಲ ಮೆಡಿಸನ್ ಅವ್ರು ಯಾವಾಗಲೂ ಬ್ರ್ಯಾಂಡೆಡ್ ಅಂತ ಹೇಳಿ ನಾವು ಕಂಡಿಡ್ದು ಬ್ರ್ಯಾಂಡೆಡ್ ಮಾಡ್ಕೊಂಡು ಅದನ್ನ ಐ ಪಿ ಅಂದ್ರೆ ಪೇಟೆಂಟ್ನ ತಗೊಂಡು ರಿಜಿಸ್ಟರ್ ಮಾಡಿಸಿ ಅದಕ್ಕೆ ಹೆಚ್ಚಿಗೆ ರೇಟಲ್ಲಿ ಮಾರ್ತಿರ್ತಾರೆ ಅದೇ ಬೇರೆ ಕಂಪ್ನೀಸ್ಗಳೇನು ಏನು ಮಾಡ್ತವೆ ಅದೇ ಇದನ್ನ ಮೌಲ್ಯಗಳನ್ನ ತಾವೇ ಕಂಡು ಓಕೆ ತಾವೇ ಕಂಡು ಇಲ್ಲ ಅವರಿಂದ ಪರ್ಚೇಸ್ ಮಾಡ್ಕೋದು ಹಿಂಗಾರು ಸರಿ ಬಟ್ ಅವ್ರೇನು ಮಾಡ್ತಾರೆ ಕಮ್ಮಿ ರೇಟ್ಸ್ ಮಾಡ್ತಾರೆ ಅಂದ್ರೆ ಅದು ಈಕ್ವಲೆಂಟ್ ಆಗಿ ಮಾಡ್ತಕ್ಕಂಥದ್ದು ಜನರಿಕ್ ಮೆಡಿಸನ್ ಅಂತ ಕರಿತೀವಿ ಅದರ ರೇಟ್ಸ್ ಕಮ್ಮಿ ಇರುತ್ತೆ ಯೂಜ್ವಲಿ ಏನಕ್ಕೆ ಜನರಿಕ್ ಮೆಟ್ ಕಮ್ಮಿ ಇರುತ್ತೆ ಅಂತಂದರೆ ಅವ್ರಿಗೆ ಈಸಿಯಾಗಿ ಮಾಡ್ತಾಯಿರ್ತಾರೆ ಜೊತೆಗೆ ಮೌಲ್ಯ ಇದೆಯಲ್ಲ ಈ ಕಂಡಿಡ್ದವರು ಅದಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನು ಕಾಸು ಖರ್ಚು ಮಾಡಿರ್ತಾರಲ್ಲ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಅದರಿಂದ ಅದಕ್ಕೆ ಬ್ರ್ಯಾಂಡೆಡ್ ಅಂತೇಳಿ ಜಾಸ್ತಿ ಇರುತ್ತೆ ಅಷ್ಟೇ ಸೊ ಅದರಿಂದ ಜನರಿಕ್ ಮೆಡಿಸನ್ನ ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ಬೇಕಾಗ್ತಕ್ಕಂಥದ್ದು ಇದರಿಂದ ನಮ್ಮ ಖರ್ಚು ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಫೈನ್ ನಿಮಗೆ ಜನರಿಕ್ ಮೆಡಿಸನ್ ಬಗ್ಗೆ ಗೊತ್ತಾಯಿತು ಸೊ ಇವಾಗ ಏನೋ ಜನೌಷಧಿ ಸುಗಮ ಏನು ಅಂತ ಗೊತ್ತಾಯಿತು ಸೊ ಇದು ಭಾರತ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನ ಅಡಿಯಲ್ಲಿ ಬರ್ತಕ್ಕಂಥದ್ದು ಭಾರತ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಂತಂದ್ರೆ ಏನು ಅಂತಂದರೆ ಇದೊಂದು ಔಷಧಿ ಇಲಾಖೆಯಿಂದ ಪ್ರಾರಂಭಿಸಿರ್ತಕ್ಕಂಥದ್ದು ಒಂದು ಅಭಿಯಾನ ಇದರಲ್ಲಿ ಏನಾಗುತ್ತೆ ಈ ಅಭಿಯಾನದಲ್ಲಿ ಅಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂತ ಕರೆಯಲ್ಪಡ್ತಾವಲ್ಲ ನಾವು ಈಗ ಜನರಿಕ್ ಮೆಡಿಸನ್ ಮೆಡಿಕಲ್ಸ್ ಅಂತ ಏನು ಕರಿತೀವಿ ಅಂದರೆ ಜನೌಷಧಿ ಕೇಂದ್ರ ಅಂತ ಏನು ಕರಿತೀವಿ ಅಲ್ಲಿ ಗುಣಮಟ್ಟದ ಔಷಧಿಗಳನ್ನು ಜನರಿಗೆ ಕೈಗೆಟುವ ಬದಲಿಗೆ ಒದಗಿಸ್ತಕ್ಕಂಥದ್ದು ಒಂದು ಅಭಿಯಾನ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನು ಮಾಡಿದೆ ಅಂತಂದರೆ ಜನೌಷಧಿ ಕೇಂದ್ರ ಮುಖಾಂತರ ಕಡಿಮೆ ಬೆಲೆಗೆ ಲಭ್ಯವಿದ್ದರೂ ದುಬಾರಿ ಬ್ರ್ಯಾಂಡ್ಗಳನ್ನ ಏನು ತಗೋತೀವಿ ಅದಕ್ಕೆ ಸಮಾನಾಂತರವಾಗಿ ಕಡಿಮೆ ಬೆಲೆಯ ಔಷಧಿಗಳನ್ನ ನಾವು ಇದಕ್ಕೆ ಸಮನಾಗಿದೆ ಆಗಿದೆ ಅಂಥೇಳಿ ಜನರಿಗೆ ತಲುಪಿಸ್ತಕ್ಕಂಥದ್ದು ಅಂದರೆ ಒಂದು ರೀತಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಇದರ ಅಭಿಯಾನದ ಅಡಿಯಲ್ಲಿದೆ ಇದೆ ಇದು ಯಾರು ತರ್ತಾರೆ ಇದನ್ನ ಯಾವ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ ಜನರಿಗೆ ಔಷಧಿ ಬ್ಯೂರೋ ಆಫ್ ಫಾರ್ಮಾ ಅಂತಕ್ಕಂಥ ಪಬ್ಲಿಕ್ ಸೆಕ್ಟರ್ ಯೂನಿಯನ್ ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಯನ್ ಅಂದರೆ ಸಾರ್ವಜನಿಕ ಸಂಸ್ಥೆ ಅಂತ ಏನು ಕರಿತೀವಿ ನಾವು ಪಬ್ಲಿಕ್ ಸೆಕ್ಟರ್ ಅಂಡಿಲ್ ಬರುತ್ತೆ ಸೊ ಅದರ ಅಡಿ ಇದನ್ನು ಇದನ್ನ ಪಬ್ಲಿಕ್ ಬ್ಯೂರೋ ಆಫ್ ಫಾರ್ಮಾ ಅಂತಕ್ಕಂಥ ಒಂದು ಸಂಸ್ಥೆ ಅಡಿ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಇದು ನಮಗೆ ಬೇಕಾಗಿರೋದು ಸೊ ಟೋಟಲ್ ಆಗಿ ಪ್ರಧಾನಮಂತ್ರಿ ಜನೌಷಧಿ ಭಾರತೀಯ ಜನೌಷಧಿ ಪ್ರಯೋಜನ ಅಂತಕ್ಕಂಥದ್ದು ಸ್ಕೀಮ್ ಏನಿದೆ ಇದರ ಅಡಿ ಬ್ಯೂರೋ ಆಫ್ ಫಾರ್ಮಾ ಅಂತಕ್ಕಂಥ ಸಂಸ್ಥೆ ಇದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಇದನ್ನು ನಾವು ತಿಳ್ಕೊಬೇಕು ವೆರಿ ಇಂಪಾರ್ಟೆಂಟ್ ಓಕೆ ಫೈನ್ ಸೊ ಇದರ ಯೋಜನೆ ಪ್ರಮುಖ ಲಕ್ಷಣಗಳೇನು ಅಂತ ನೋಡೋದಾದ್ರೆ ಇದರ ಗುಣಮಟ್ಟವನ್ನು ಖಚಿತಪಡಿಸುತ್ತೆ ಅಂದರೆ ಅಭಿಯಾನ ಅಂತ ಏನು ಹೇಳಿದೆ ನಾನು ಜನೌಷಧಿ ಅಭಿಯಾನ ಅಂತ ಇದು ಗುಣಮಟ್ಟ ಸರಿ ಇದೆ ಅದರದ್ದು ಅಂತ ಖಚಿತಪಡಿಸುತ್ತೆ ಅದ್ರ ಬಗ್ಗೆ ಏನು ಜನರು ಹೆಚ್ಚು ಖರ್ಚು ಮಾಡ್ತಾರೆ ಬ್ರ್ಯಾಂಡೆಡ್ ಅಂತ ಅವರ ಒಂದು ಚಿಕಿತ್ಸಾ ವೆಚ್ಚವನ್ನು ಕಮ್ಮಿ ಮಾಡಕ್ಕೆ ಏನು ಬೇಕೋ ಅದ್ರ ಬಗ್ಗೆ ತಿಳಿಸ್ಕೊಡತ್ತೆ ಮತ್ತೆ ಶಿಕ್ಷಣದ ಮುಖಾಂತರ ಜನಕ್ಕೆ ಔಷಧಿ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅದ್ರ ಗುಣಮಟ್ಟ ಇದೆಯಲ್ಲ ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂದ ತಕ್ಷಣ ಗುಣಮಟ್ಟ ಅದಕ್ಕೆ ಬ್ರ್ಯಾಂಡೆಡ್ ಸಮಾನಾರ್ಥಕವಾಗಿಲ್ಲ ಅಂತ ತಪ್ಪು ತಿಳುವಳಿಕೆ ಏನಿರುತ್ತೆ ಅದನ್ನ ಹೋಗಲಾಡಿಸೋದು ಇದರ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಓಕೆ ಈ ಒಂದು ಸ್ಕೀಮ್ ಮಾಡಿಲ್ದಿರ್ತಕ್ಕಂಥ ಲಕ್ಷಣಗಳು ಇದನ್ನು ಹೆಂಗೆ ಕಾರ್ಯಕ್ರಮ ತರ್ತಾರೆ ಅಂತಂದ್ರೆ ಸರ್ಕಾರ ದ ಪಿ ಎಸ್ ಯುಸ್ ಅಂತ ಏನ್ ಕರಿತೀವಿ ಸೆಂಟ್ರಲ್ ಪಿ ಎಸ್ ಯುಸ್ ಅಂತ ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್ ಎನ್ ಜಿ ಒ ಸಂಘಗಳು ಸಹಕಾರ ಸಂಸ್ಥೆಗಳು ಇತರ ಸಂಸ್ಥೆಗಳು ಒಳಗೊಂಡ ಸಾರ್ವಜನಿಕ ಕಾರ್ಯಕ್ರಮಗಳ ಮುಖಾಂತರ ಇದನ್ನು ನಾವು ತರ್ತಕ್ಕಂಥದ್ದು ಸೊ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಬೇಕಾಗಿರೋದು ಕಾರ್ಯಕ್ರಮ ಯಾವುದು ಮುಖಾಂತರ ತರ್ತಾರೆ ಯಾವ ಸಂಸ್ಥೆಗಳ ಮುಖಾಂತರ ಮತ್ತು ಇದನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂಸ್ಥೆ ಬ್ಯೂರೋ ಆಫ್ ಫಾರ್ಮಾ ಅಲ್ವಾ ಬ್ಯೂರೋ ಆಫ್ ಫಾರ್ಮಾಸುಟಿಕಲ್ ಸೊ ಇದು ವೆರಿ ಇಂಪಾರ್ಟೆಂಟಾಗಿ ನಾವು ಈ ಯೋಜನೆ ಅಡಿ ತಿಳ್ಕೊಬೇಕು ಯಾವ ಯೋಜನೆ ಅಡಿ ಪಿ ಎಮ್ ಬಿ ಜೆ ಪಿ ಅಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನದ ಅಡಿಯಲ್ಲಿ ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಓಕೆ ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಇರತಕ್ಕಂಥ ಸ್ಕೀಮ್ ಸೊ ಈ ಸ್ಕೀಮಿನ ಅಡಿಯಲ್ಲಿ ಸ್ನೇಹಿತರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮಾನ್ಧನ್ ಯೋಜನಾ ಅಂತ ಕರಿತೀವಿ ವಾಟ್ ಈಸ್ ದಿಸ್ ಪ್ರಧಾನ ಮಂತ್ರಿ ಲಘು ವ್ಯಾಪಾರಿ ಮಾನ್ಧನ್ ಯೋಜನಾ ಅಂತಂದ್ರೆ ಏನು ಇದು ಒಂದು ಸ್ವಯಂ ಪ್ರೇರಿತ ಆಗಿ ಈ ವ್ಯಾಪಾರಿ ನೋಡಿ ಹೆಸರು ಹೇಳ್ತಾ ಇದೆ ಲಘು ವ್ಯಾಪಾರಿ ಅಂದ್ರೆ ಯಾರು ಸಣ್ಣ ವ್ಯಾಪಾರ ಮಾಡತಕ್ಕಂತವ್ ಇರ್ತಾರೆ ಅವರು ಒಂದು ಇನ್ಶೂರೆನ್ಸ್ ಸ್ಕೀಮ್ನ ಮಾಡ್ತಕ್ಕಂಥದ್ದು ಅಂದರೆ ಅವರಿಗೆ ಈ ಇನ್ಶೂರೆನ್ಸ್ ಸ್ಕೀಮ್ ಕಟ್ತಾ ಹೋದಾಗ ಏನಾಗುತ್ತೆ ರಿಟೈರ್ಮೆಂಟ್ ಏಜ್ ಅಂತ ಏನು ಹೇಳಿ ಕರಿತೀವಿ ಅದ್ರ ಮೇಲೆ ಅವ್ರಿಗೆ ಮಂತ್ಲಿ ಮಂತ್ಲಿ ಪಿಂಚಣಿ ರೈಟ್ ಬರುತ್ತೆ ಅಂಥವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಫಸ್ಟು ಈ ಸಣ್ಣ ವ್ಯಾಪಾರಿ ಅಂದರೆ ಯಾರು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಆಮೇಲೆ ಇದ್ರ ಸ್ಕೀಮ್ ಬಗ್ಗೆ ತಿಳ್ಕೊಳೋಣ ಅವ್ರಿಗೆ ಅರ್ಹತೆ ಏನು ಅದನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಹದಿನೆಂಟು ನಲವತ್ತು ವರ್ಷ ಒಳಗಿನ ಎಲ್ಲ ಸಣ್ಣ ಅಂಗಡಿಗಾರರು ಸ್ವಯಂ ಉದ್ಯೋಗಗಳು ಚಿಲ್ಲರೆ ವ್ಯಾಪಾರ ಕಟ್ಟರು ರಿಟೇಲ್ ಸೆಕ್ಟರ್ ಅಂತ ಏನು ಕರಿತೀವಿ ಅಂಥದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರ ಜಿ ಎಸ್ ಏನು ಟರ್ನ್ ಓವರ್ ಇರುತ್ತಲ್ಲ ಆ ಟರ್ನ್ ಓವರ್ ಒಂದು ಪಾಯಿಂಟ್ ಐದು ಕೋಟಿಗಿಂತ ಕಡಿಮೆ ಇರಬೇಕು ಅಂಥವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅವರು ಈ ಒಂದು ಸ್ಕೀಮ್ನ ಇನ್ಶೂರೆನ್ಸ್ ಸ್ಕೀಮನ್ನ ತೊಗೋಬೋದು ಮತ್ತು ಈ ಇನ್ಶೂರೆನ್ಸ್ ಸ್ಕೀಮ್ ಅಡೀಲಿ ತೊಗೋತಾರಲ್ಲ ಅವರು ಬೇರೆ ಯಾವುದೇ ಆಗಿರ್ತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ ಪ್ರೈವೇಟ್ ಸೆಕ್ಟರ್ ಕಂಪ್ನಿ ಯಾವುದೋ ಒಂದು ಸೆಕ್ಟರ್ ಕಂಪ್ನಿಲಿ ಅವ್ರಿಗೆ ಪಿ ಎ ಇ ಪಿ ಇ ಪಿ ಎಫ್ ಬರ್ತಾ ಇರ್ತೆ ಪಿ ಎಫ್ ಬರ್ತೈತೆ ನೋಡಿ ಯಾವುದರ ಅಡೀಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಥವಾ ನೌಕರ ರಾಜ್ಯ ವಿಮಾ ಯೋಜನೆ ನೌಕರ ಭವಿಷ್ಯ ನಿಧಿ ಯೋಜನೆ ಅಂದರೆ ಈ ಒಂದು ಯೋಜನೆ ಅಡಿಗಳಲ್ಲಿ ಬೇರೆ ಕಂಪ್ನಿಗಳಲ್ಲಿ ಬೇರೆ ಕಡೆ ಅವರು ಕೆಲಸ ಮಾಡ್ತಾ ಪಿಂಚನ್ ತೊಗೊತಿದ್ರೆ ಅಂಥವ್ರಿಗೆ ಇದು ಅಪ್ಲಿಕಬಲ್ ಇಲ್ಲ ಎಷ್ಟೊಂದು ಜನ ರಿಟೇಲ್ ಅಂದರೆ ಬಿಸ್ನೆಸ್ ಮಾಡ್ತಾನು ಕೂಡ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಇಲ್ಲ ಅಂದರೆ ಈ ಒಂದು ಏನು ನಮ್ಮ ಸ್ಕೀಮ್ ಯೋಜನೆ ಇದೆ ಸರ್ಕಾರದ ಅಡಿ ಇದರಿಂದ ಅವರು ಉಪಯೋಗ ಪಡ್ಕೋತಾ ಇರಬಾರ್ದು ಅಂಥವ್ರಿಗೆ ಈ ರಿಟೇಲ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಪಾಯಿಂಟ್ ಐದು ಕೋಟಿ ವಹಿವಾಟಿ ಇರಬೇಕು ವಾರ್ಷಿಕವಾಗಿ ಅದಕ್ಕಿಂತ ಕಮ್ಮಿ ಇರೋರಿಗೆ ಈ ಒಂದು ಇದನ್ನ ಕಟ್ಟಕ್ಕಂಥ ಅವ್ರ ಏಜು ಹದಿನೆಂಟು ನಲವತ್ತು ವರ್ಷ ತನಕ ಆಗಿರಬೇಕು ಸೊ ಇದು ಮುಖ್ಯವಾಗಿ ಹರಕತ್ತೆ ಮತ್ತೆ ಅವರು ಯಾರು ಸಣ್ಣ ವ್ಯಾಪಾರಿ ಅಂತ ಬಗ್ಗೆ ಈ ಸ್ಕೀಮ್ ಹೇಳುತ್ತೆ ಇದು ಸ್ವಯಂ ಪ್ರೇರಿತ ಘೋಷಣೆ ಮುಖಾಂತರ ಮಾಡ್ತಕ್ಕಂಥ ಸೆಲ್ಫ್ ಘೋಷಣೆ ಅಂದ್ರೆ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಕ್ಕಂಥದ್ದು ಸೊ ಇದು ಎರಡು ಜುಲೈ ಎರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬಂದಿರತಕ್ಕಂಥದ್ದು ನೀವು ತಿಂಗಳು ತಿಂಗಳು ಏನು ಕಟ್ಕೊಂಡು ಹೋಗ್ತೀರಾ ಹದಿನೆಂಟು ನಲ್ವತ್ತು ವರ್ಷದ ತನಕ ಅರವತ್ತು ವರ್ಷದ ನಂತರ ಓಕೆ ಅರವತ್ತು ವರ್ಷದ ನಂತರ ನಿಮಗೆ ಪಿಂಚಣಿ ಮೂರು ಸಾವಿರ ರೂಪಾಯಿ ಬರ್ತಾಗುತ್ತೆ ಅಂದರೆ ಇದು ಹದಿನೆಂಟು ನಲವತ್ತು ವರ್ಷ ಅಂದ್ರೆ ನಲವತ್ತು ವರ್ಷ ಇದ್ರೆ ಈಗ ನೀವು ನಿಮಗೆ ಏನು ಇನ್ಶೂರೆನ್ಸ್ ಕಟ್ತೀರಾ ಅದರದು ಜಾಸ್ತಿ ಅಮೌಂಟ್ ಇರುತ್ತೆ ಹದಿನೆಂಟು ವರ್ಷ ಆದರೆ ಕಮ್ಮಿ ಅಮೌಂಟ್ ಇರುತ್ತೆ ಅಷ್ಟೇ ಸಿಂಪಲ್ ಮತ್ತೆ ಇದಕ್ಕೆ ಬೇಕಾಗಿರೋದು ಏನು ಅಂದರೆ ಒಂದು ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಖಾತೆ ಇಷ್ಟಿದ್ರೆ ಸ್ವಯಂ ದಾಖಲೆಗಳಲ್ಲಿ ಸ್ವಯಂ ಘೋಷಣೆ ಮುಖಾಂತರ ನೀವು ಇದನ್ನ ತಗೋಬಹುದು ಸೊ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಇಲ್ಲಿ ನೋಡ್ಕೋಬೋದು ಒನ್ ಪಾಯಿಂಟ್ ಫೋರ್ ಕೋರ್ಟ್ ಕಮ್ಮಿ ಇರಬೇಕು ಎನ್ರೋಲ್ಮೆಂಟ್ ಟು ಬಿ ಕೆಪ್ಟ್ ಎ ಸಿಂಪಲ್ ಓನ್ಲಿ ರಿಕ್ವೈರ್ಡ್ ಇಸ್ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಅಸ್ಟೆಟ್ ಸೆಲ್ಫ್ ಡಿಕ್ಲರೇಷನ್ ಓ ತ್ರೀ ಕೋರ್ ರೀಟೇಲ್ ಟ್ರೇಡರ್ಸ್ ಅಂಡ್ ಶಾಪ್ಕೀಪರ್ಸ್ ಟು ಬಿ ಬೆನಿಫಿಟ್ ಮೂರು ಕೋಟಿ ಜನರಿಗೆ ಬೆನಿಫಿಟ್ ಆಗೋಷ್ಟು ತನಕ ಇದನ್ನ ಸ್ಕೀಮ್ನ ತೊಗೊಂಡ್ಬಂದಿದ್ದಾರೆ ಜುಲೈ ಎರಡು ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬಂದಿರತಕ್ಕಂಥದ್ದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಸೊ ಇದು ಈ ಏಜು ಈ ಏಜು ಹದಿನೆಂಟರಿಂದ ನಲವತ್ತು ಏಜ್ ನಂತರ ಮೂರು ಸಾವಿರ ರೂಪಾಯಿ ಬರುತ್ತೆ ಮತ್ತು ಅವರ ಅರ್ಹತೆ ಏನು ಇದಿಷ್ಟು ಮುಖ್ಯವಾಗಿ ಈ ಸ್ಕೀಮ್ನ ಮುಖಾಂತರ ನೀವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಸೊ ಇದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಇದು ಯಾವ ಒಂದು ಸಚಿವಾಲಯ ಅದು ಇಂಪಾರ್ಟೆಂಟ್ ಆಗುತ್ತೆ ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮಾನ್ಧಾನ್ ಯೋಜನೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕೆಳಗೆ ಬರುತ್ತೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಫೈನ್ ಓಕೆ ಸೊ ಈಗ ನಾವು ನೆಕ್ಸ್ಟ್ ಸ್ಕೀಮ್ಗೆ ಹೋಗೋಣ ಬನ್ನಿ ಅಟಲ್ ಭೀಮತಿ ವ್ಯಕ್ತಿ ಕಲ್ಯಾಣ ಯೋಜನೆ ಇದು ಕೂಡ ಇದೇ ಸೇಮ್ ಒಂದು ಸಚಿವಾಲಯದ ಅಡಿಯಲ್ಲೇ ಬರ್ತಕ್ಕಂಥದ್ದು ಅಟಲ್ ಭೀಮತಿ ವ್ಯಕ್ತಿ ಕಲ್ಯಾಣ ಜನ ಅಂತಂದ್ರೇನು ಹೆಸರು ಹೇಳ್ತಾರೆ ನೋಡಿ ಒಂದು ವ್ಯಕ್ತಿಗೆ ಕಲ್ಯಾಣಕ್ಕೋಸ್ಕರ ರೂಪಿಸಿರ್ತಕ್ಕಂಥ ಯೋಜನೆ ಏನು ಕಲ್ಯಾಣಕ್ಕೋಸ್ಕರ ರೂಪಿಸಿರ್ತಕ್ಕಂಥ ಯೋಜನೆ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಕೆಲಸ ಬಿಡ್ತಾನೆ ಅಂತ ಇಟ್ಕೊಳ್ಳಿ ಕೆಲಸ ಮಾಡ್ತಿರ್ತಾನೆ ಒಂದು ಸೆಕ್ ಕಂಪ್ನಿಲಿ ಕೆಲಸ ಬಿಡ್ತಾನೆ ಒಂದು ಬೇರೆ ಜಾಬ್ ಹುಡ್ಕೋಬೇಕು ಅಥವಾ ಏನೋ ಒಂದು ಕಾರಣ ಅಂತಾರು ಬಿಡ್ತಾನೆ ಅದು ಕಾರಣಾಂತರದಿಂದಾಗಿರಬೇಕು ಅವನು ನಡವಳಿಕೆ ಸರಿ ಇಲ್ಲ ಅಂತೇಳಿ ಕಂಪ್ನಿ ಟರ್ಮಿನೇಟ್ ಮಾಡಿರಬಾರ್ದು ಓಕೆ ಟರ್ಮಿನೇಟ್ ಆಗಿರಬಾರ್ದು ಅವನು ಒಬ್ಬ ಕೆಲಸ ಮಾಡ್ತಾರು ಕೆಲಸ ಬಿಟ್ಟಾಗ ಅವನು ನೆಕ್ಸ್ಟ್ ಕೆಲಸ ಹುಡ್ಕೋಕ್ ತನಕ ಏನು ಟೈಮ್ ಇರುತ್ತಲ್ಲ ಆ ಟೈಮ್ಗೆ ದುಡ್ಡು ಬೇಕಲ್ಲ ಆ ದುಡ್ಡು ಈ ವಿಮಾ ಯೋಜನೆ ಮುಖಾಂತರ ಅವ್ನು ದುಡ್ಡು ಕಟ್ಟಿದರೆ ಆ ದುಡ್ಡು ಎರಡು ವರ್ಷ ತನಕ ನಿರಂತರವಾಗಿ ವಿಮೆ ಪಡ್ಕೋಬೋದು ಎರಡು ವರ್ಷ ತನಕ ಅವ್ನು ಕೆಲಸ ಸಿಕ್ಕಿಲ್ಲ ಅಂದರೆ ನಿರಂತರವಾಗಿ ವಿಮೆ ಪಡ್ಕೋಬೋದು ಆಯಿತಾ ಅಂಡರ್ ನೌಕರರ ರಾಜ್ಯ ವಿಮಾ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬ ನಲವತ್ತೆಂಟರ ಅಡಿಯಲ್ಲಿ ಅಂದರೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ಮಾಡಿರ್ಸಿರ್ತಾನಲ್ಲ ಈ ವಿಮೆನ ಅವ್ನಿಗೆ ವಿಮೆ ಸಿಗುತ್ತೆ ಅವ್ನಿಗೆ ಕೆಲಸ ಕಳ್ಕೊಂಡಾಗ ಅಥವಾ ಕೆಲಸ ಸಿಗದೆ ಇದ್ದಾಗ ಆಯಿತಾ ಕೆಲಸ ಕಲ್ತ್ಕೊಂಡೋದು ಅಂತಂದರೆ ಕಂಪ್ನಿ ತನ್ನಲ್ಲಿ ಕೆಲಸ ಇಲ್ಲ ಅಂತ ತೆಗ್ದಿರಬೇಕು ಬಟ್ ನಿನ್ನ ಬಿಹೇವಿಯರ್ ಇಲ್ಲ ಅಂತ ತೆಗ್ದಿರಬಾರ್ದು ಸೊ ಇದೆಲ್ಲ ಕೌಂಟ್ ಆಗ್ತಕ್ಕಂಥದ್ದು ಇಲ್ಲಿ ಏನು ಇದಕ್ಕೆ ಒಂದು ಇದು ಬೇಕು ಅಂತಂದರೆ ಇದನ್ನ ತಗೋಬೇಕು ಅಂದರೆ ಅವ್ನ ಒಂದು ಅರ್ಹತೆ ಏನಿರಬೇಕು ಮತ್ತು ಎಷ್ಟು ತಿಂಗಳು ಒಂದು ವಿಮೆ ಕಟ್ಟಿರಬೇಕು ಅಂತ ಏನೇನಿರಬೇಕು ಅದ್ರ ಬಗ್ಗೆ ನೋಡಬೇಕಾಗತ್ತೆ ನಾನು ಇದನ್ ಹೇಳಿದೆ ಇದೊಂದು ರಾಜ್ಯ ವಿಮಾ ನೌಕರ ವಿಮಾ ನಿಗಮ ಬರುತ್ತೆ ಅಂದರೆ ಇ ಎಸ್ ಐ ಎಂಪ್ಲಾಯ್ಮೆಂಟ್ ಇ ಎಸ್ ಐ ಅಡಿಲಿ ಬರ್ತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಇಲ್ಲಿ ನೋಡಿ ಸೊ ಇ ಎಸ್ ಐ ಬಗ್ಗೆ ಫಸ್ಟ್ ತಿಳ್ಕೊಂಬೋಣ ಆಮೇಲೆ ಅದರ ಪ್ರಮುಖ ಲಕ್ಷಣ ಬಗ್ಗೆ ತಿಳ್ಕೊತಾ ಹೋಗೋಣ ಇ ಎಸ್ ಐ ಅಂತಕ್ಕಂಥದ್ದು ಭಾರತೀಯ ಕಾರ್ಮಿಕರಿಗೆ ಒಂದು ಸ್ವ ಹಣಕಾಸು ಮಾ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥದ್ದು ಮತ್ತೆ ಆರೋಗ್ಯ ವಿಮಾ ಯೋಜನೆಯನ್ನ ತರ್ಗೆ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಇ ಎಸ್ ಐ ಹಾಸ್ಪಿಟಲ್ಸ್ ಇರ್ತದೆ ನಿಮಗೆ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ರೆ ಆ ಒಂದು ಇ ಎಸ್ ಐ ನ ಮುಖಾಂತರ ಕಟ್ಟಿರ್ತಾರಲ್ಲ ಅದು ಅವ್ರಿಗೆ ಇ ಎಸ್ ಐ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗುತ್ತೆ ಜೊತೆಗೆ ಅವರು ಬಿಟ್ಟಾಗ ಅವ್ರಿಗೆ ಒಂದು ವಿಮೆ ಏನು ಮಾಡಿಕೊಂಡಿರ್ತಾರೆ ಅದು ಸಿಗ್ತಕ್ಕಂಥದ್ದು ಅಥವಾ ಇನ್ಶೂರೆನ್ಸ್ ಏನು ಮಾಡಿಕೊಡ್ತಾರೆ ಅದು ಸಿಗ್ತಕ್ಕಂಥದ್ದು ಇದು ಭಾರತ ಸರ್ಕಾರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಡೆ ಬರ ಅಡಿಗೆ ಬರ್ತಕ್ಕಂಥ ಒಂದು ಸ್ಟ್ಯಾಚುಚರಿ ಬಾಡಿ ವೆರಿ ಇಂಪಾರ್ಟೆಂಟ್ ಇ ಎಸ್ ಐ ಇಸ್ ಎ ಸ್ಟ್ಯಾಚ್ಯುಚರಿ ಬಾಡಿ ಅರ್ಥ ಆಯ್ತಲ್ವಾ ಅಂದರೆ ಶಾಸನಾತ್ಮಕ ಸಂಸ್ಥೆ ಯಾವ ಶಾಸನ ಇ ಎಸ್ ಐ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ನಾನು ಏನು ಹೇಳಿದೆ ರಾಜ್ಯ ನೌಕರರ ವಿಮಾ ನಿಗಮ ಅಂತ ಏನು ಹೇಳಿದೆ ಅದರ ಒಂದು ಅಡೀಲಿ ಸಾವಿರದ ಒಂಬೈನೂರ ನಲವತ್ತೆಂಟು ಆಕ್ಟ್ ನಮ್ಮ ಮುಖಾಂತರ ಇ ಎಸ್ ಐ ಆ್ಯಕ್ಟ್ ತಂದು ತಂದಿರತಕ್ಕಂಥದ್ದು ಇದು ನಿಮಗೆ ಗೊತ್ತಿರುತ್ತೆ ಸ್ಟ್ಯಾಚ್ಯುಚರಿ ಅಂದರೆ ಶಾಸನಾತ್ಮಕ ಸಂಸ್ಥೆ ಏನು ಮತ್ತೆ ಎಕ್ಸಿಕ್ಯೂಟಿವ್ ಸಂಸ್ಥೆ ಅಂದರೆ ಏನು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ಎಲ್ಲ ನೀವು ಪಾಲಿಟಿಯಲ್ಲಿ ಓದಿರ್ತೀರಾ ಸೊ ಅದ್ರ ಬಗ್ಗೆ ಇಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಸೊ ಇ ಎಸ್ ಐ ಬಗ್ಗೆ ತಿಳ್ಕೊಳ್ಳಿ ಜೊತೆಗೆ ಪ್ರಮುಖ ಲಕ್ಷಣ ಏನು ಅಂತ ನೋಡ್ರೆ ಅವ್ರಿಗೆ ನಗದು ನೆರವು ಸಿಗುತ್ತೆ ಅವರ ನೆರಗು ನಿರುದ್ಯೋಗದ ಸಂದರ್ಭದಲ್ಲಿ ಅವ್ರ ವಿಮಾ ಈ ಒಂದು ವಿಮೆ ಮಾಡಿಸ್ಕೊಂಡಿದ್ರೆ ಅವರು ಯಾವ ವಿಮೆ ಯಾ ಅಟಲ್ ವಿಮತ್ ವ್ಯಕ್ತಿ ಕಲ್ಯಾಣ ಯೋಜನಾ ಅಡಿಲಿ ವಿಮೆ ಅವ್ರು ಕಟ್ಟಿದರೆ ಅವರು ಕೆಲಸ ಹುಡ್ಕೋ ಟೈಮಲ್ಲಿ ಅವ್ರಿಗೆ ದುಡ್ಡು ಡೈರೆಕ್ಟಾಗಿ ಅವ್ರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗ್ತಾ ಇರುತ್ತೆ ಸೊ ಇಲ್ಲಿ ಏನು ವರ್ಗಾವಣೆ ಆಗುತ್ತಲ್ಲ ಇದು ಫಸ್ಟ್ ಬೇಕಾರೆ ಅವರು ಕಂಪ್ಲೀಟಾಗಿ ನಲವತ್ತೆಂಟು ನಲವತ್ತೇಳು ಪರ್ಸೆಂಟಷ್ಟು ಒಟ್ಟಿಗೆ ಅವರು ದುಡ್ಡನ್ನ ತಗೋಬೋದು ಇಲ್ಲ ಕನಿಷ್ಠ ಮೂರು ತಿಂಗಳವರೆಗೆ ನಿರುದ್ಯೋಗಿಗಳಾಗಿದ್ರೆ ಇಷ್ಟು ಅಮೌಂಟ್ ತಗೋಬಹುದು ಇಲ್ಲಾಂದರೆ ಪರ್ ಮಂತ್ ಏನು ಬೇಕು ಅದನ್ನ ಎರಡು ವರ್ಷಗಳ ತನಕ ತಗೋತಾ ಹೋಗ್ಬೋದು ಅಂದರೆ ಇಲ್ಲಿ ನೀವು ಏನು ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಫೆಸಿಲಿಟಿ ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಫೆಸಿಲಿಟಿ ಕೊಟ್ಟಿರೋದು ಒಂದು ಆರ್ಗನೈಸ್ ಸೆಕ್ಟರ್ ಅಂತ ಏನು ಕರಿತೀವಲ್ಲ ಆರ್ಗನೈಸ್ ಸೆಕ್ಟರ್ ಅಂತ ಸಂಘಟಿತ ವಲಯ ಅಂತ ಯಾರು ರಿಜಿಸ್ಟರ್ ಆಗಿರ್ತಾರೆ ಆ ಕನಿಷ್ಠ ಹತ್ತು ಜನ ಅವ್ರ ಹತ್ರ ಕಾರ್ಮಿಕರು ಇರಬೇಕು ಅಂತ ಕಾರ್ಖಾನೆ ಸಂಸ್ಥೆಗಳಿಗೆ ಈ ಒಂದು ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಅಂಥವ್ರು ಏನ್ಮಾಡ್ತಾರ ಈ ಕಂಪ್ನಿ ಮಾಡುತ್ತೆ ಈ ಒಂದು ವಿಮೆ ಅಡಿಯಲ್ಲಿ ಕಂಪ್ನಿ ಇವ್ ನಮ್ಮ ಹತ್ರ ದುಡ್ಡು ಇಟ್ಕೊಂಡು ಈ ವಿಮೆನ ಕಟ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಸೊ ಇದು ಈ ಒಂದು ಇದರಲ್ಲಿ ಪ್ರಮುಖ ಲಕ್ಷಣ ಅವ್ರಿಗೆ ಈ ಕೆಲಸ ಕಳ್ಕೊಂಡಾಗ ಕೆಲಸ ಇಲ್ದದಾಗ ಅವ್ರು ಕೊಡ್ತಕ್ಕಂಥದ್ದು ಇನ್ನು ಡೀಟೇಲಾಗಿ ಆಗಿ ನಾವು ಈ ಒಂದು ಯೋಜನೆಯ ಅರ್ಹತೆ ಏನೇನೋ ಪರಿಸ್ಥಿತಿ ಮತ್ತು ವೈಶಿಷ್ಟ್ಯಗಳು ನೋಡೋದಾದ್ರೆ ಇಲ್ಲಿ ವ್ಯಕ್ತಿ ಏನು ಮಾಡಿರ್ತಾನೆ ನಿರುದ್ಯೋಗದ ಸಮಯದಲ್ಲಿ ನಿರುದ್ಯೋಗಗಳಾಗಿರ್ತಾನಲ್ಲ ಅದಕ್ಕಿಂತ ಮುಂಚೆ ಅವನು ಈ ಪರಿಯು ದುಡ್ಡನ್ನ ಕಟ್ಟಿರಬೇಕಾಗತ್ತೆ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ಗೆ ಕನಿಷ್ಠ ಎರಡು ವರ್ಷವರೆಗೆ ವಿಮೆ ಮಾಡಲಾಗಿರುತ್ತೆ ಅಂದರೆ ಈ ವಿಮೆ ಕಟ್ಟು ಕಟ್ಟಿರ್ತಾನಲ್ಲ ಯಾವ ಕಂಪ್ನೀಲಿ ಕೆಲಸ ಮಾಡ್ತಿರ್ತಾನೆ ತಿಟ್ಕೊಳ್ಳಿ ಆ ಕಂಪ್ನೀಲಿ ಕೆಲಸ ಮಾಡಬೇಕಾದ್ರೆ ವಿಮೆ ಏನು ಕಟ್ತಾನೆ ತಿಂಗಳು ತಿಂಗಳು ವಿಮೆ ಕಟ್ಟಿರ್ತಾನೆ ಅದು ಕನಿಷ್ಠ ಆ ಕಂಪ್ನಿಲಿ ಎರಡು ವರ್ಷದಂಕ ಕೆಲಸ ಮಾಡಿರಬೇಕವನು ಸೊ ಸುಮ್ಮನೆ ಈಗ ಆರು ಆರು ತಿಂಗಳು ಮೂರು ಮೂರು ತಿಂಗಳು ಒಂದು ಕಂಪ್ನಿ ಚೇಂಜ್ ಮಾಡ್ತಾರಲ್ಲ ಅಂಥವ್ರಿಗೆ ಕೊಡಲ್ಲ ಕನಿಷ್ಠ ಅಂದಾಗ ಅವಾಗ ಗೊತ್ತಾಗುತ್ತೆ ಯು ಆರ್ ಎ ರಿಯಲ್ ವರ್ಕರ್ ಯು ಆರ್ ಡೂಯಿಂಗ್ ಅಂದರೆ ನೀನು ಕೆಲಸ ಅಂತ ಗೊತ್ತಾಗುತ್ತೆ ಸುಮ್ಮನೆ ಎರಡು ತಿಂಗಳು ಕೆಲಸ ಮಾಡಿ ಬಿಟ್ಟುಬಿಟ್ಟು ಪುನಃ ಮೂರು ತಿಂಗಳು ಕೂತಿದ್ದೀನಿ ಅಂತಾರಲ್ಲ ಅಂದ್ಕೊಳ್ದು ಕನಿಷ್ಠ ಎರಡು ವರ್ಷ ಆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕು ಉದ್ಯೋಗದಲ್ಲಿರಬೇಕು ಮತ್ತು ಆ ಕಂಪ್ನಿ ಯಾವ ಕಂಪ್ನಿ ಮಾಡ್ತಿರ್ತಲ್ಲ ಆ ಕಂಪ್ನಿ ಅಡೀಲಿ ಉದ್ಯೋಗದಲ್ಲಿ ಇರಬೇಕು ಮತ್ತು ಕನಿಷ್ಠ ನಾಲ್ಕು ಹಿಂದಿನ ನಾಲ್ಕು ತಿಂಗಳಲ್ಲಿ ಎಪ್ಪತ್ತೆಂಟು ದಿನಗಳಿಗಿಂತ ಕಡಿಮೆ ಇಲ್ಲದಂತೆ ಅವನು ವ್ಯಕ್ತಿ ಏನು ಮಾಡಿರಬೇಕು ವಿಮೆನ ಕಟ್ಟಿರ್ಬೇಕು ಕಂಟಿನ್ಯೂಸ್ ಆಗಿ ಸೊ ಇದನ್ನೆಲ್ಲ ಅವ್ನು ಕಟ್ಟಿದರೆ ಅವನು ಕೆಲಸ ಕಳ್ಕೊಂಡಾಗ ಅಥವಾ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾನೆ ಗೊತ್ತಾ ಅವನು ಈಗ ಕೆಲಸ ಬಿಡಬೇಕಾಗಿ ಪರಿಸ್ಥಿತಿ ಬರ್ತಾ ಏನೋ ಸಂ ಪರ್ಸನಲ್ ಪ್ರಾಬ್ಲಮ್ ಸೊ ಬಿಟ್ಬಿಟ್ಟು ಕೆಲಸ ಹುಡುಕೋಣ ನಾನು ಪರ್ಸನಲ್ ಪ್ರಾಬ್ಲಮ್ ಮುಗಿಸ್ಕೊಂಡು ಅಂತ ಬಿಡ್ತಾನೆ ಯಾಕಂದ್ರೆ ರಜಾ ಕೊಡೋಲ್ಲ ಬಿಡ್ತಾನೆ ಕೆಲಸ ರೀಸನ್ ಮಾಡ್ತಾನೆ ಆಗ ನೆಕ್ಸ್ಟು ಇವಾಗ ನೋಡಿ ಇವಾಗ ಕೋವಿಡ್ ಬಂತು ಈಗ ಬಿಟ್ಟು ಕೆಲಸ ಸೇರಬೇಕು ಅಂದಾಗ ಈಗ ಕೆಲಸಗಳು ಸಿಗ್ತಾ ಇಲ್ಲ ಅಲ್ವಾ ಈ ಟೈಮಲ್ಲಿ ಏನಾಗುತ್ತೆ ಈ ಪೆನ್ಷನ್ ಅವನು ಇನ್ನು ಇನ್ಶೂರೆನ್ಸ್ ಮಾಡಿದ್ದರೆ ಆ ಕಂಪ್ನಿಲಿ ಎರಡು ವರ್ಷ ತನಕ ಕೆಲಸ ಮಾಡಿ ಮಿನಿಮಮ್ ಈ ಇನ್ಶೂರೆನ್ಸ್ ಮಾಡಿಸಿದ್ರೆ ಕಂಪ್ನಿದ್ರು ಇವ್ನಿಗೆ ಏನು ಮಾಡುತ್ತೆ ಈ ಕೆಲಸ ತನಕ ಅಪ್ ಟು ಮ್ಯಾಕ್ಸಿಮಮ್ ಎರಡು ವರ್ಷ ತನಕ ಇವನಿಗೆ ಡೈ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಾ ಹೋಗುತ್ತೆ ಅಥವಾ ಫಸ್ಟ್ ಮೂರು ತಿಂಗಳು ಯಾರೋ ಬರುತ್ತೆ ನಲವತ್ತೇಳು ಪರ್ಸೆಂಟ್ ಅಷ್ಟು ಒಟ್ಟಿಗೆ ಫಸ್ಟ್ ಮೂರು ತಿಂಗಳದು ಒಟ್ಟಿಗೆ ಬೇಕಾದ್ರೆ ತೊಗೊಳ್ಬೋದು ಅವನು ಸೊ ಯಾವ ರೀತಿ ಬೇಕೋ ಅವನಿಗೆ ಮಾಡ್ಕೊಳ್ಬೋದು ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಮೇನ್ ಮುಖ್ಯವಾಗಿದ್ದ ಅರ್ಹತೆ ಏನೋ ಅಂದರೆ ಅವನು ಈಗ ಎರಡು ಮೂರು ಕಡೆ ಒಂದು ತಂದೆ ಒಂದು ಬಿಸ್ನೆಸ್ ಕಡೆ ಒಂದು ಕೆಲಸ ಮಾಡ್ತಿರ್ತಾನೆ ಅಲ್ಲೂ ಕೂಡ ಸ್ಯಾಲ್ರಿ ತಗೋತಾ ಇರ್ತಾನೆ ಈಗ ಯಾರೇ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ರು ಅವರು ಆ ಬಿಸ್ನೆಸ್ ಅಡಿ ಸ್ಯಾಲ್ರಿ ಅಂತ ನಿಮಗೆ ಇದೆ ಸೊ ಸ್ಯಾಲ್ರಿ ಪರ್ಸನ್ ಅಂತ ಅದೇ ರೀತಿ ಬೇರೆ ಬೇರೆ ಕೆಲಸ ಕೆಲಸ ಮಾಡ್ತಿದ್ರೆ ಅವ್ನು ಎಲ್ಲಾ ಉದ್ಯೋಗನೂ ಕಳ್ಕೊಂಡಿದ್ರೆ ಮಾತ್ರ ಅವನು ಕೊಡಕತ್ತೆ ಈಗ ಒಂದು ಉದ್ಯೋಗ ಕಳ್ಕೊಂಡು ಇನ್ನೊಂದು ಕೆಲ್ ಕಡೆ ಅವ್ನು ಕೆಲಸ ಅವ್ನು ನಡೀತಾ ಇದೆ ಅಂತಂದಾಗ ಈ ಒಂದು ಸ್ಕೀಮು ಅಪ್ಲಿಕಬಲ್ ಆಗಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಅರ್ಹತ ಪರಿಸ್ಥಿತಿ ಮತ್ತು ಇದರ ವೈಶಿಷ್ಟ್ಯ ಏನು ಅಂತಕ್ಕಂಥದ್ದು ಸೊ ಇದ್ರಲ್ಲಿ ಸುಮ್ಮನೆ ಯಾರ್ಯಾರು ಏನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ್ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳಿ ಯಾವುದು ಪ್ರಮುಖ ಲಕ್ಷಣ ಏನು ಇ ಎಸ್ ಐ ಯಾವುದು ಸಂಸ್ಥೆ ಮತ್ತೆ ಅಟಲ್ ಭೀಮತಿ ವ್ಯಕ್ತಿ ಕಲ್ಯಾಣ ಯೋಜನೆ ಯಾವ ಸಚಿವಾಲಯದ ಬರುತ್ತೆ ಉದ್ಯೋಗ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಓಕೆ ಫೈನ್ ಸೊ ನೆಕ್ಸ್ಟ್ ಸ್ಕೀಮ್ ಹೋಗೋಣ ಬನ್ನಿ ನೆಕ್ಸ್ಟು ಸ್ಪೈಸ್ ಪ್ಲಸ್ ವೆಬ್ ಫಾರ್ಮ್ ಅಂತೇಳಿ ಇದೊಂದು ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟ್ರಿ ಅಡಿಗೆ ಬರುತ್ತೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಗೆ ಬರ್ತಕ್ಕಂಥದ್ದು ಸ್ಪೈಸ್ ಪ್ಲಸ್ ವೆಬ್ ಫಾರ್ಮ್ ಅಂತಂದರೆ ಏನು ಅಂತಕ್ಕಂಥದ್ದು ನೋಡಿ ಫಸ್ಟು ಸ್ಪೈಸ್ ಇದನ್ನ ಹೆಂಗೆ ಉಚ್ಚಾರಣೆ ಮಾಡ್ತೀವಿ ಅಂದರೆ ಸ್ಪೈಸ್ ಪ್ಲಸ್ ಅಂತ ಮಾಡ್ತೀವಿ ನೋಡಿ ಸ್ಪೈಸ್ ಪ್ಲಸ್ ಅಂತ ಮಾಡ್ತೀವಿ ಇದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಗೆ ಬರ್ತಕ್ಕಂಥದ್ದು ಇದು ಸ್ಪೈಸ್ ಫಾರ್ಮ್ ಅಂತ ಇರ್ತಲ್ಲ ಅದರ ಒಂದು ನೆಕ್ಸ್ಟ್ ಅಂದರೆ ಅದನ್ನು ಸ್ಪೈಸ್ ಪ್ಲಸ್ ಫಾರ್ಮ್ ಆಗಿ ಸೂಚನೆ ಮಾಡಿದ್ದಾರೆ ಇವಾಗ ಇದಕ್ಕೆ ನ್ಯೂಸಲ್ಲಿತ್ತು ಏನಕ್ಕೆ ಮಾಡಿದ್ದಾರೆ ಅಂದರೆ ಭಾರತ ಸರ್ಕಾರದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದೆ ಸುಲಭವಾಗಿ ವ್ಯಾಪಾರ ಮಾಡೋಕ್ಕೆ ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ನಾವು ವರ್ಲ್ಡ್ ವೈಡ್ ಏನು ರ್ಯಾಂಕ್ ರಿಲೀಸ್ ಮಾಡ್ತಾರೆ ಅದರಲ್ಲೂ ಒಳ್ಳೆ ರ್ಯಾಂಕ್ ತೊಗೊಳಕ್ಕೆ ಮತ್ತು ಹೆಚ್ಚು ಹೆಚ್ಚು ಏನು ನಾವು ಎಂಟ್ರಪ್ರಿನಿಯರ್ಸ್ ಅಂತ ಏನು ಕರೀತೀವಿ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂತೇನು ಕರೀತೀವಿ ಅಂಥವ್ರು ಹೆಚ್ಚು ಹೆಚ್ಚು ಇದರಲ್ಲಿ ನಮ್ಮ ಬಿಸ್ನೆಸ್ನಲ್ಲಿ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮೇಕ್ ಇನ್ ಇಂಡಿಯಾನ ಒಂದು ಪ್ರೋತ್ಸಾಹಸಕ್ಕೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ನ ಅವರ ಅಡಿಯಲ್ಲಿ ಪ್ಲಸ್ ಸ್ಪೈಸ್ ಪ್ಲಸ್ ಅಂತಕ್ಕಂಥ ವೆಬ್ಫಾರ್ಮ್ ನ ಮಾಡಿದ್ದಾರೆ ಸೊ ಸ್ಪೈಸ್ ಪ್ಲಸ್ ಫಾರ್ಮ್ ಅಂದ್ರೆ ಏನು ಅಂದ್ರೆ ಸಚಿವಾಲಯ ಮತ್ತು ಇಲಾಖೆಗಳು ಸೇರ್ಕೊಂಡು ಮಾಡಿರತಕ್ಕಂಥದ್ದು ಯಾವುದೇ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಕಾರ್ಮಿಕ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆ ಸೊ ಒಂದು ರೆವೆನ್ಯೂ ಆರ್ಗನೈಸೇಷನ್ ಅಂತ ಕರಿತೀವಿ ಹಣಕಾಸು ಸಚಿವಾಲಯದ ಕೆಳಗಡೆ ಅದು ಕಾರ್ಮಿಕ ಸಚಿವಾಲಯ ಮತ್ತು ವ್ಯವಹಾರಗಳ ಕಾರ್ಮಿಕ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸೇರ್ಕೊಂಡು ರಾಜ್ಯ ಸರ್ಕಾರ ಮಹಾರಾಷ್ಟ್ರದೊಂದಿಗೆ ಹತ್ತು ಸೇವೆಗಳನ್ನು ಒದಗಿಸುತ್ತೆ ಅಂದ್ರೆ ಇದಿಷ್ಟು ಸರ್ಕಾರದ ಸಚಿವಾಲಯಗಳು ಮತ್ತು ಇಲಾಖೆ ಸೇರ್ಕೊಂಡು ಒಂದೇ ಒಂದು ಇದರ ಅಡಿಯಲ್ಲಿ ಹತ್ತು ಸೇವೆಗಳನ್ನು ಒದಗಿಸ್ತವೆ ಹತ್ತು ಸೇವೆಗಳು ಒದಗಿಸುತ್ತವೆ ಅಂದ್ರೆ ಏನು ಅಂದ್ರೆ ಸಿಂಪಲ್ ಯಾರು ನೀವು ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಕ್ ಬರ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಗೇನು ಬೇಕು ರಿಜಿಸ್ಟ್ ನಿಮ್ಮ ಕಂಪ್ನಿ ರಿಜಿಸ್ಟ್ರೇಷನ್ ಆಗಬೇಕು ಮತ್ತೆ ನಿಮ್ಮ ಕಂಪ್ನಿಗೆ ಜಿ ಎಸ್ ಟಿ ಬೇಕಾ ಅಥವಾ ಬೇರೆ ಏನು ಅಡಿ ಬರ್ತೀವಿ ಕಾರ್ಪೊರೇಟ್ ಇದ್ರದ ಅಡಿ ಬರುತ್ತಾ ಅಥವಾ ಯಾವ್ದು ಬರುತ್ತೆ ನಿಮ್ಗೆ ಅದನ್ನು ಕೊಡಬೇಕು ನಿಮಗೆ ಪ್ಲೇಸ್ನ ರಿಜಿಸ್ಟ್ರೇಷನ್ ಜೊತೆಗೆ ನಿಮಗೆ ಬೇರೆ ಬೇರೆ ಸಬ್ಸಿಡಿಗಳು ಏನಿದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಸ್ಪೈಸ್ ಪ್ಲಸ್ ಇನ್ ಇನ್ ಕಾರ್ಪೊರೇಷನ್ ಫೀಚರ್ಸ್ ಏನಿದೆ ಅಂದರೆ ನೀವು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡ್ತೀರಾ ಎಸ್ಟಾಬ್ಲಿಷ್ ಏನು ಬೇಕು ಅದೊಂದು ಪಾರ್ಟ್ ಎ ಪಾರ್ಟ್ ಬಿಲಿ ಅದು ಆದಮೇಲೆ ಏನೇನಿದೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಆಗೋದು ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಇ ಪಿ ಎಫ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಸೊ ನಿಮ್ಮ ಕಂಪ್ನಿ ಥ್ರೂ ಇ ಪಿ ಎಫ್ ಕಟ್ತಕ್ಕಂಥ ಎಂಪ್ಲಾಯೀಸ್ಗೆ ಪ್ಯಾನ್ ನಂಬರ್ ಆಗಿರ್ಬೋದು ಡಿನ್ ಇಂಟಿಗ್ರೇಟೆಡ್ ವೆಬ್ ಫಾರ್ಮ್ ಮತ್ತು ಇ ಎಸ್ ಐ ರಿಜಿಸ್ಟ್ರೇಷನ್ ಜಿ ಎಸ್ ಟಿ ಸೊ ಎಲ್ಲ ಏನಿರುತ್ತೆ ಈ ಒಂದು ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥ ಒಂದು ಸ್ಪೈಸ್ ಪ್ಲಸ್ ಅಂತಕ್ಕಂಥ ವೆಬ್ ವೆಬ್ ಫಾರ್ಮಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ಒಂದೇ ಸಿಂಗಲ್ ವಿಂಡೋ ಫಾರ್ಮ್ ಅಂದರೆ ಏಕ ಒಂದು ಇದರ ಅಡಿಲಿ ಕೊಡ್ತಕ್ಕಂಥದ್ದು ನಿಮಗೆ ಸೊ ಇದು ನೋಡಿ ಹೊಸ ವೆಬ್ ಫಾರ್ಮ್ ಕಂಪನಿಗಳ ತಡೆರಹಿತ ಸಂಯೋಜನೆಗೆ ಆನ್ ಸ್ಕ್ರೀನಿಂಗ್ ಫೈಲಿಂಗ್ ನೀವು ಸ್ಕ್ರೀನಿಂಗ್ ಫೈಲ್ ಮಾಡಿದ ತಕ್ಷಣ ಅಲ್ಲೇ ಪ್ರೊಸೆಸ್ ಆಗಬೇಕು ದಿನಗಳು ವಾರಗಳು ತಿಂಗಳುಗಳು ತೊಗೋಬಾರ್ದು ಆನ್ ಫೈಲಿಂಗ್ ಆನ್ ಸ್ಕ್ರೀನಿಂಗ್ ಫೈಲಿಂಗ್ ಮತ್ತು ನೈಜ ಸಮಯದ ಡೇಟಾ ಮೌಲ್ಯಮಾಪನ ಸುಭ ಸುಲಭಗೊಳಿಸುತ್ತೆ ಅಂದರೆ ಇದ್ರ ಮುಖಾಂತರ ಅಡಿಗೆ ಏನು ಮಾಡ್ತೀರಾ ಅವ್ರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಆನ್ ಸ್ಕ್ರೀನಿಂಗ್ ನೀವು ಅಪ್ಲೈ ಮಾಡಿದ ತಕ್ಷಣ ಪ್ರೋಸೆಸ್ ಮಾಡಿ ನಿಮಗೆ ಅದಕ್ಕೆ ಅಪ್ರೂವ್ ಕೊಡತಕ್ಕಂಥದ್ದು ವಯೋಲೇಷನ್ ಇದ್ದರೆ ಇದನ್ನು ಸರಿ ಮಾಡಿ ಅಂತ ವಾಪಸ್ ರಿಪ್ಲೈ ಬರ್ತಕ್ಕಂಥದ್ದು ಅದು ಸರಿ ಮಾಡಿದ ತಕ್ಷಣ ಆನ್ಲೈನ್ ಮುಖಾಂತರ ಎಲ್ಲ ನಿಮಗೆ ಸಿಗ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಕಾರ್ಪೊರೇಟ್ ವ್ಯವಹಾರಗಳು ವ್ಯವಹಾರಗಳಿಗೆ ಈಸಿ ಆಗುತ್ತೆ ಎಷ್ಟು ಹೆಚ್ಚು ಬೇರೆ ಬೇರೆ ಎಂಪ್ಲಾಯಿ ಅಂದರೆ ಒಂದು ಕಂಪ್ನಿಗಳು ರೂಪಿಸೋಕ್ಕೆ ಯಾರು ಬೇಕಾದ್ರೂ ಬರೋಕ್ಕೆ ಈಸಿ ಆಗುತ್ತೆ ಮತ್ತು ಈ ಲಂಚಗುಳಿತನ ಅಂತಕ್ಕಂಥದ್ದು ಇರಲ್ಲ ಡಿಲೇ ಇರಲ್ಲ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಸ್ಪೈಸ್ ಪ್ಲಸ್ ಅಂತಕ್ಕಂಥದ್ದು ಒಂದು ವೆಬ್ ಫಾರ್ಮ್ ಇದು ಕಾರ್ಪೊರೇಟ್ ಸಚಿವಾಲಯದ ಕಡೆಗೆ ಬರುತ್ತೆ ವ್ಯವಹಾರಗಳ ಸಚಿವಾಲಯದ ಕೆಳಗಡೆ ಬರುತ್ತೆ ಇದು ಮೂರು ಸಚಿವಾಲಯಗಳು ಮತ್ತು ಇಲಾಖೆಗಳು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಹೋಗೋಣ ಮನೆ ಮಿನಿಸ್ಟ್ರಿ ಆಫ್ ಸ್ಟೀಲ್ ಉಕ್ಕಿನ ಸಚಿವಾಲಯದ ಅಡಿಯಲ್ಲಿ ಮಿಷನ್ ಪೂರ್ವೋದಯ ಅಂತಕ್ಕಂಥ ಸ್ಕೀಮು ಸೊ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಡಿಯಲ್ಲಿ ಮಿಷನ್ ಪೂರ್ವೋದಯ ಏನಿದೆ ನೋಡಿ ಪೂರ್ವೋದಯ ತಕ್ಷಣ ಪೂರ್ವ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಪೂರ್ವ ಅಂದರೆ ನಾರ್ತ್ ಅಂದರೆ ನಿಮಗೆ ಈಸ್ಟ್ ಅಂದರೆ ಈಸ್ಟ್ ಅಂತ ಗೊತ್ತು ಕನ್ನಡದಲ್ಲಿ ಬಟ್ ಪೂರ್ವೋದಯ ಅಂದರೆ ನಮ್ಮ ಭಾರತದಲ್ಲಿ ಪೂರ್ವ ರಾಜ್ಯಗಳು ಅಂತ ಏನು ಕರಿತೀವಿ ಅದರಲ್ಲಿ ಪ್ರಮುಖವಾಗಿ ನಿಮಗೆ ನಾರ್ತ್ ಈಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೀಜನ್ ಇಲ್ಲಿ ಪೂರ್ವೋದಯ ಅಂದರೆ ಪೂರ್ವದಿಂದ ಆ ಕಡೆ ಇರ್ತಕ್ಕಂಥ ರಾಜ್ಯಗಳ ಮೇಲೆ ಹೆಚ್ಚು ಕಾನ್ಸಲ್ಟೇಷನ್ ಮಾಡಬೇಕು ಅಂತ ಈ ಒಂದು ಮಿಷನ್ನೇ ಇರ್ತಕ್ಕಂಥ ಒಂದು ಇದು ಏನು ಅಂತಂದ್ರೆ ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಸು ಅಂತಂದರೆ ನಮ್ಮ ಈಶಾನ್ಯ ಭಾರತದಲ್ಲಿ ಹೆಚ್ಚು ಹೆಚ್ಚು ನಮಗೆ ಮಿನರಲ್ಸ್ಗಳು ಸಿಗ್ತವೆ ಆಯಿತಾ ನಾವು ಅದನ್ನ ಆಲ್ರೆಡಿ ನಮ್ಮ ಸ್ವತಂತ್ರ ನಂತರ ತುಂಬ ವರ್ಷಗಳ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ವಿ ಈಗ ಆ ರೀಜನ್ ಏನಾಗಿದೆ ಹಿಂದುಳಿದ ರಾಜ್ಯಗಳಾಗಿವೆ ಅದನ್ನು ಮುಂದಕ್ಕೆ ತರಬೇಕು ಮುಂದಕ್ಕೆ ತರಬೇಕಂದ್ರೆ ಏನು ಅಲ್ಲಿ ಫಸ್ಟು ಲಾಜಿಸ್ಟಿಕ್ ಅಂದರೆ ನಮಗೆ ಮೂಲಭೂತ ಸೌಕರ್ಯ ಬೇಕು ರಸ್ತೆಗಳ ನಿರ್ಮಾಣ ಆಗಬೇಕು ಸೊ ರೈಲ್ ವ್ಯವಸ್ಥೆ ರೈಲು ಅಥವಾ ಏನಿತ್ ಮೂಲಭೂತ ಸೌಕರ್ಯ ಅದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ವಾಯು ಆಗಿರ್ಬೋದು ಯಾವುದೇ ರೀತಿ ಮೂಲಭೂತ ಸೌಕರ್ಯನ ಫಸ್ಟ್ ಬಿಲ್ಡ್ ಮಾಡಬೇಕು ಆ ಮೂಲಭೂತ ಸೌಕರ್ಯ ಬಿಲ್ಡ್ ಆಗಿ ಏನಾಗ ಏನಾಗುತ್ತೆ ನಾವು ಅಲ್ಲಿರ್ತಕ್ಕಂಥ ಮಿನರಲ್ ರಿಸೋರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಆ ಒಂದು ಪ್ರದೇಶನ ನಾವು ಮುಂದಕ್ಕೆ ತರಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥದ್ದು ಸೊ ಅದರಿಂದ ಸಮಗ್ರ ಉಕ್ಕಿನ ಕೇಂದ್ರವಾಗಿ ಅದನ್ನ ಮಾರ್ಪಾಡಿನ ಮಾಡಿ ಮಾಡಬೇಕು ಅಂತೇಳಿ ಮಿನಿಶ್ ಮಿಷನ್ಸ್ ಪೂರ್ವೋದಯ ಅಂತ ಸ್ಕೀಮ್ ತಂದಿರ್ತಕ್ಕಂಥದ್ದು ಇದು ಕೇಂದ್ರದ ಒಂದು ಸ್ಕೀಮ್ ಇದು ಯಾಕಂದರೆ ನಮಗೆ ಉಕ್ಕಿನ ನೀತಿ ಅಂತೇನಿದೆ ನಮ್ಮ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಅಂತ ಏನು ಮಾಡ್ಕೊಂಡಿದ್ವಿ ಸ್ಟೀಲ್ ಪಾಲಿಸಿಲಿ ಏನಾಗುತ್ತೆ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಅಂತಂದರೆ ನಾವು ಹೆಚ್ಚು ಹೆಚ್ಚು ಸ್ಟೀಲ್ಗಳನ್ನ ಉತ್ಪಾದನೆ ಮಾಡಬೇಕು ನ್ಯಾಷನಲ್ ಸ್ಟೀಲ್ ಪಾಲಿಸಿ ರಾಷ್ಟ್ರೀಯ ಉಕ್ಕಿನ ನೀತಿ ಅಂದರೆ ಹೆಚ್ಚು ಹೆಚ್ಚು ನಾವು ಐರನ್ಸ್ನ ಸ್ಟೀಲ್ನ ಉತ್ಪತ್ತಿ ಮಾಡಬೇಕಾಗತ್ತೆ ನಮ್ಮ ದೇಶದಲ್ಲಿ ಮತ್ತು ಹೊರಗಡೆಯಿಂದ ತರ್ತಕ್ಕಂಥ ಏನಿದೆ ಈ ಸ್ಟೀಲ್ ರಿಲೇಟೆಡ್ ಥಿಂಗ್ಸ್ನ ಅದಕ್ಕೆ ನಾವು ಹೆಚ್ಚು ಡ್ಯೂಟಿನ ಆಯಿತಾ ಟ್ಯಾಕ್ಸ್ನ ಹಾಕ್ತಾಗತ್ತೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಪ್ರಾದೇಶಿಕವಾಗಿ ಉತ್ಪತ್ತಿ ಮಾಡೋಕ್ಕೆ ಮತ್ತು ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಜನರಿಗೆ ಉದ್ಯಮಗಳಿಗೆ ಪ್ರೋತ್ಸಾಹಿಸಿಕಂಗಾಗತ್ತೆ ಮತ್ತು ಹೆಚ್ಚು ಇದನ್ನು ಬಳಕೆ ಮಾಡಕ್ಕೆ ನಮ್ಮದನ್ನ ಬಳಕೆ ಮಾಡಕ್ಕೆ ಪ್ರೋತ್ಸಾಹ ಮಾಡೋದು ನ್ಯಾಷನಲ್ ಸ್ಕೀಮ್ ಮತ್ತೆ ಇದರಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತರ ತನಕ ಇಷ್ಟು ಟನ್ ಅಷ್ಟು ನಮ್ಮ ಸ್ಕೀಮ್ ನ ಸ್ಟೀಲ್ ನ ಉತ್ಪತ್ತಿ ಮಾಡ್ಬೇಕಂತ ಎಲ್ಲ ಸೊ ನಾವು ಅದ್ರ ಬಗ್ಗೆ ಡೀಟೇಲ್ ಹೋಗೋದು ಬೇಡ ಸೊ ನಾವು ಮಿಷನ್ ಪೂರ್ವೋದಯ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ನೋಡಿ ಈ ಕಾರ್ಯಕ್ರಮದ ಮೂಲಕ ಪೂರ್ವ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಭೂದೃಶ್ಯಗಳು ಬದಲಿಸುವಂತೆ ಲಾಜಿಸ್ಟಿಕ್ ಮತ್ತು ಉಪಯುಕ್ತಗಳ ಮೂಲಸೌಕರ್ಯ ಪರಿವರ್ತಿಸುವ ಉದ್ದೇಶ ಸರ್ಕಾರ ಹೊಂದಿದೆ ಇಲ್ಲಿ ಹಂತ ಹಂತವಾಗಿ ಮಿಷನ್ ಮೋಟ್ ಮುಖಾಂತರ ಉಕ್ಕಿನ ಉದ್ಯಮದ ಬೆಳವಣಿಗೆ ಮತ್ತು ಸಂಪೂರ್ಣ ಮೌಲ್ಯ ಸರಪಳಿ ಉದ್ಯೋಗಾವಕಾಶಗಳು ಸೇರಿವೆ ಅಂದರೆ ಮೌಲ್ಯ ಸರಪಳಿ ಅಂತಂದರೆ ವ್ಯಾಲ್ಯೂ ಆ್ಯಡೆಡ್ ಓಕೆ ಫ್ರಮ್ ಪ್ರೊಡಕ್ಷನ್ ಟು ಸೇಲ್ ಆಗೋ ತನಕ ಸೊ ಏನು ಬೇಕು ಎಲ್ಲನೂ ಸರಪಳಿಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಜೊತೆಗೆ ಉದ್ ಇದರಿಂದ ಉದ್ಯೋಗಾವಕಾಶಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟೀಲ್ ಹಬ್ ಅಂತ ಏನು ನಾವು ಹೇಳಿದೆ ಈಗ ಇಂಟಿಗ್ರೇಟೆಡ್ ಸ್ಟೀಲ್ ಹಬ್ ಅಂತೇಳಿ ನೋಡಿ ಇಂಟಿಗ್ರೇಟೆಡ್ ಸ್ಟೀಲ್ ಹಬ್ ಅಂತಂದರೆ ಟೋಟಲ್ ನಮಗೆ ಇಂಡಿಯಾದಲ್ಲಿ ಹನ್ನೆರಡಕ್ಕಿಂತ ಹೆಚ್ಚು ಮೇಜರ್ ಸ್ಟೀಲ್ ಝೋನ್ ಸಿಗ್ತವೆ ಎಲ್ಲಿ ಕಲೀನಗರ್ ಕಾ ಒಡಿಶಾದಲ್ಲಿ ಅಂಗುಲ್ ಒಡಿಶಾ ನಿಮ್ಗೆ ಗೊತ್ತಿರೋ ಒಡಿಶಾದಲ್ಲಿ ಹೆಚ್ಚು ಒಡಿಶಾ ಪ್ರದೇಶ ಛತ್ತೀಸ್ಗಢಲ್ಲಿ ಅತಿ ಹೆಚ್ಚು ನಮಗೆ ಸ್ಟೀಲ್ ಉತ್ಪತ್ತಿ ಮಾಡ್ತಕ್ಕಂಥ ರಾಜ್ಯಗಳು ನಾಗ್ಮಾರ್ ಛತ್ತೀಸ್ಗಢಲ್ಲಿ ಬಿಲಾಲಿ ಛತ್ತೀಸ್ಗಢ್ ಛತ್ತೀಸ್ಗಢ ನೋಡಿ ಜಾರ್ಖಂಡ್ ಆಯಿತಾ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಆಂಧ್ರ ಪ್ರದೇಶ್ ಬಟ್ ಈ ರೀಜನ್ ನಾವು ಇನ್ನೂ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಇಲ್ಲಿ ಹೆಚ್ಚು ಮಿನರಲ್ ಸಿಗ್ತಕ್ಕಂಥ ಪ್ರದೇಶ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಲಾಜಿಸ್ಟಿಕ್ ಇರಬೇಕು ಅಲ್ಲಿ ನಮಗೆ ಎಲ್ಲ ರೀತಿ ಒಂದು ಸಪೋರ್ಟ್ ಸಿಗಬೇಕಾಗತ್ತೆ ಸೊ ಅದನ್ನು ಮಾಡ್ತಕ್ಕಂಥದ್ದು ಥ್ರೂ ಈ ಆಲ್ರೆಡಿ ಏನು ಈ ಪೂರ್ವ ರಾಜ್ಯಗಳೇನಿದೆ ಇದರ ಮುಖಾಂತರ ಇದನ್ನು ಹೆಲ್ಪ್ ತೊಗೊಂಡು ಈ ಒಂದು ಸಿಸ್ಟಮ್ನ ಕೂಡ ನಾವು ಮಾಡ್ತಕ್ಕಂಥದ್ದು ನೋಡಿ ಮಿನಿಸ್ಟ್ರಿ ಆಫ್ ಸ್ಟೀಲ್ ಇನ್ ಪಾರ್ಟ್ನರ್ಸ್ ವಿತ್ ಸಿ ಐ ಐ ಆ್ಯಂಡ್ ಜೆ ಪಿ ಸಿ ಇಸ್ ಆರ್ಗನೈಸ್ ದ ಲಾಂಚ್ ಆಫ್ ಪೂರ್ವೋದಯ ಆಕ್ಸಿಲೇಟೆಡ್ ಡೆವಲಪ್ಮೆಂಟ್ ಆಫ್ ಈಸ್ಟರ್ನ್ ರೀಜನ್ ಥ್ರೂ ಅನ್ ಇಂಟಿಗ್ರೇಟೆಡ್ ಸ್ಟೀಲ್ ಅಪ್ ಸೊ ಈಸ್ಟರ್ನ್ ರೀಜನ್ನ ಇಂಟಿಗ್ರೇಟೆಡ್ ಸ್ಟೀಲ್ ಹಬ್ ಮುಖಾಂತರ ತರ್ತಕ್ಕಂಥದ್ದು ಸೊ ಒಂದು ಇನ್ ಈಸ್ಟರ್ನ್ ರೀಜನ್ನು ಇನ್ನೊಂದು ನಾರ್ತ್ ಈಸ್ಟ್ ಎರಡಕ್ಕೂ ಕೂಡ ಇಲ್ಲಿ ಕಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ ಪೂರ್ವೋದಯ ಅಂದ ತಕ್ಷಣ ಬರೀ ಪೂರ್ವ ರಾಜ್ಯಗಳು ಫೈನ್ ಇದು ಪೂರ್ವ ರಾಜ್ಯಗಳಿಗೆ ಕಾನ್ಸ್ಟ್ರೇಟ್ ಮಾಡ್ತಾ ಇದೆ ಜೊತೆಗೆ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳು ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋತಾ ಇರೋದು ಇಲ್ಲಿಂದ ಅರ್ಥ ಆಯ್ತಲ್ವಾ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಿಷನ್ ಪೂರ್ವೋದಯ ಪೂರ್ವ ರಾಜ್ಯಗಳ ಜೊತೆ ನಮಗೆ ನಾರ್ತ್ ಈಸ್ಟ್ ಕಾನ್ಸನ್ ಮಾಡೋಕೆ ಈಸಿ ಆಗುತ್ತೆ ಇಲ್ಲಿ ನಮಗೆ ಸರಪಳಿ ಸಿಗುತ್ತಲ್ವಾ ಇಲ್ಲಿ ನೋಡಿ ಇಲ್ಲಿ ನಮಗೆ ಇಟ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ನಮಗೆ ಸ್ಟ್ರಕ್ಚರ್ಡ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದರೆ ಇಲ್ಲಿಂದ ನಮಗೆ ಇಲ್ಲಿ ಆಕ್ಸೆಸ್ ಮಾಡೋಕ್ಕೂ ಸಿಗುತ್ತೆ ಸೊ ಅದರಿಂದ ಪೂರ್ವ ರಾಜ್ಯಗಳ ಅಲ್ಲದೆ ಅಂದರೆ ನೀವು ಇದು ಪೂರ್ವ ರಾಜ್ಯಗಳ ಬಗ್ಗೆ ಮ್ಯಾಕ್ಸಿಮಮ್ ಕಾನ್ಸನ್ಟ್ರೇಟ್ ಮಾಡುತ್ತೆ ಆದರೆ ನಿಮಗೆ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಕೂಡ ನೀವು ಮೆನ್ಷನ್ ಮಾಡ್ಬೋದು ಅಂದರೆ ನೀವು ಕೆ ಎಸ್ ಯು ಪಿ ಎಸ್ ಇಲ್ಲಿ ಮೇನ್ಸ್ ಎಕ್ಸಾಮಲ್ಲಿ ಏನಾರು ಆನ್ಸರ್ ರೈಟಿಂಗ್ ಅಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೋಬೋದು ನಾರ್ತ್ ಈಸ್ಟ್ ಸ್ಟೇಟ್ಸ್ಗೂ ಕೂಡ ನಾವು ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿರ್ತಕ್ಕಂಥ ಮಿನರಲ್ ಎಕ್ಸ್ಟ್ರಕ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇದೆಲ್ಲ ಕೂಡ ನೀವು ಬರೀಬೋದು ಸೊ ಇದು ಮುಖ್ಯವಾಗಿರ್ತಕ್ಕಂಥ ಸ್ಕೀಮ್ಸ್ನ ಸ್ನೇಹಿತರೆ ಇದೇ ರೀತಿ ಆಲ್ಮೋಸ್ಟ್ ನಾನು ನೈಂಟಿ ಟು ನೈಂಟಿ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಟು ಪರ್ಸೆಂಟ್ ಅಷ್ಟು ಸ್ಕೀಮ್ಸ್ನ ಕಂಪ್ಲೀಟ್ ಮಾಡಿದೆ ಒನ್ ಇಯರ್ದು ಸೊ ಇದು ಮಿಸ್ಲೇನಿಯಸ್ ಏನಿದೆ ಒಂದಷ್ಟು ಆ್ಯಪ್ಸ್ ಬಗ್ಗೆ ಏನೇನು ಆ್ಯಪ್ಗಳನ್ನ ಮಾಡಿದ್ದಾರೆ ಸೊ ಒಂದಷ್ಟು ಇನಿಷಿಯೇಟಿವ್ ಬಗ್ಗೆ ಒಂದಷ್ಟು ಎಕ್ಸಸೈಸ್ ಬಗ್ಗೆ ಏನು ಕೈಗೊಂಡಿದೆ ಸರ್ಕಾರ ಸೊ ಇಂಥದ್ದು ಮಿಸ್ಲೇನಿಯಸ್ ಇದನ್ನ ಇನ್ನೊಂದಷ್ಟು ವೀಡಿಯೋನ ಮುಂದೆ ತರ್ತೀನಿ ಅಂದರೆ ಈಗ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಸ್ಕೀಮ್ಸ್ನೆಲ್ಲ ಕವರ್ ಮಾಡಿದ್ದೀನಿ ನೈಂಟಿ ಟು ನೈಂಟಿ ಟು ಪರ್ಸೆಂಟ್ ಅಷ್ಟು ಕವರ್ ಮಾಡಿದ್ದೀನಿ ಸೊ ಇದು ನಿಮ್ಗೆ ಕಂಪ್ಲೀಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕಂಪ್ಲೀಟ್ ಸೀರೀಸು ಇದೇ ರೀತಿ ನಾನು ಪೊಲಿಟಿ ಸೀರೀಸು ಎಕನಾಮಿ ಸೀರೀಸು ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ಅಂತಾರಾಷ್ಟ್ರೀಯ ಸಂಬಂಧ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇದನ್ನು ಕೂಡ ತರ್ತೀನಿ ಮುಂದಿನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಕಂಪ್ಲೀಟಾಗಿ ಒನ್ ಇಯರಲ್ಲಿ ಏನಾಯಿತು ಇದನ್ನ ಅನಾಲೈಸಿಸ್ ಮಾಡೋಣ ನಿಮಗೆ ಕೆ ಎಸ್ ಪ್ರಿಪೇರ್ ಹೋಗೋರಿಗೆ ಪಿ ಎಸ್ ಎ ಪ್ರಿಪೇರ್ ಹೋಗೋಕ್ಕೆ ಎಫ್ ಡಿ ಎ ಪ್ರೀಪೇರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ